ಸ್ನೇಹಿತರೆ ನಮಸ್ಕಾರ. ಈ ತಿಂಗಳ 14ರಂದು ಉಡುಪಿಯಲ್ಲಿ ಸಹಬಾಳ್ವೆಯ ಸಮಾವೇಶ ನಡೀತಾ ಇದೆ. ಸಾಮರಸ್ಯ ನಡಿಗೆ ಮತ್ತು ಸಹಬಾಳ್ವೆ ಸಮಾವೇಶ. ಈ ಸಮಾಜದಲ್ಲಿ ಇವತ್ತು ಹಿಜಾಬು, ಹಲಾಲು, ಜಟ್ಕಾ ಕಟ್ಟು, ಇನ್ನೇನೋ ಈ ರೀತಿಯ ಸಂದರ್ಭ ದ್ವೇಷ ಬಿತ್ತುವಂಥ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ದ್ವೇಷವನ್ನು ಬಿತ್ತುವುದಿಲ್ಲ, ಪ್ರೀತಿಯನ್ನು ಹಂಚಿವೆ ಅಂಥೇಳಿ ಕರ್ನಾಟಕದ ಉದ್ದಗಲದಿಂದ ಮೇ 14ರಂದು ಉಡುಪಿಯಲ್ಲಿ ಕಡಲೂರಿನಲ್ಲಿ ಸೇರ್ತಾ ಇದ್ದೀವಿ. ಕನ್ನಡದ ಬಹುಮುಖ್ಯ ಪರಿಸರ ಹೋರಾಟಗಾರ, ಚಳವಳಿಕಾರ, ಬರಹಗಾರ, ಇತ್ತೀಚೆಗಷ್ಟೇ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರತಕ್ಕಂಥ ಕಲ್ಕುಳಿ ವಿಠಲ ಹೆಗಡೆಯವರು ಈ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯವನ್ನು ಕೊಡ್ತಿದ್ದಾರೆ. ಸರ್, ಮೇ 14ರಂದು ನಡೆಯುವ ಒಂದು ಸಮಾವೇಶಕ್ಕೆ ನಿಮ್ಮ ಒಂದು ಚುಟುಕು ಅಭಿಪ್ರಾಯವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ, ನೋಡಿ, ನಾವು ನಮ್ಮ ಕರ್ನಾಟಕದ ಪರಂಪರೆಯೇ ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದ ಜನ ಆ ರೀತಿಯ ಕುವೆಂಪು ಹೇಳಿದ ರೀತಿಯಲ್ಲಿ ಶಾಂತಿ, ಸಾಮರಸ್ಯ ಇದರಲ್ಲಿ ಬದುಕ್ತು. ನಮ್ಮ ಕನ್ನಡ ನಾಡಿನ ಪ್ರಥಮ ಶಾಸನ ಅಶೋಕನ ಶಾಸನ. ಆ ಶಾಸನದಲ್ಲಿ ಏನಿದೆ ಅಂತಂದರೆ ನಮ್ಮ ಇಡೀ ಕರ್ನಾಟಕದ ಅಥವಾ ಭರತಖಂಡದ ಸಾಮರಸ್ಯದ ಬಗ್ಗೆ ಇದೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಪರಮತ ಸಹಿಷ್ಣುತೆ ಅಲ್ಲ, ಪರಮತ ಸಹಿಷ್ಣುತೆ ನಮ್ಮ ಸಂವಿಧಾನ ಹೇಳುವಂಥ. ಆದರೆ ಅಶೋಕನ ಶಾಸನದಲ್ಲಿರೋದು ಪರಮತ ಸಂಪೂಜ್ಯತೆ, ಅಂದರೆ ಮತ್ತೊಂದು ಧರ್ಮವನ್ನು ನಾವು ಒಪ್ಪುವುದು, ಗೌರವಿಸ್ಬೋದು, ಪೂಜಿಸುವಂಥ ಮನೋಭಾವ ನಮ್ಮಲ್ಲಿ ಇಲ್ಲ. ಒಂದು ದರ್ಗದಲ್ಲಿ ಹೋಗಿ ನೋಡಿದ್ರೆ ನಾವು, ಅಥವಾ ಒಂದು ಗುತ್ತಿಯನ್ನಲ್ಲಿ ನೋಡಿದರೆ ನಾವು, ನಮಗೆ ಎಲ್ಲರೂ ಒಂದೇ, ಎಲ್ಲರೂ ನಂಬಿಕೆ ವಿಶ್ವಾಸದಿಂದ ಅವರು ಪ್ರೀತಿಯಿಂದ ಪೂಜೆಯನ್ನು ಮಾಡ್ತಾರೆ. ಆ ರೀತಿಯ ಸಾಮರಸ್ಯ ನಾವು ಇಟ್ಕೊಳ್ಬೇಕು. ನಮ್ಮ ಬದುಕಿಗೋಸ್ಕರ, ಬದುಕು ಕೂಡ ಹಾಗೇ, ಒಬ್ಬ ಮೀನು ಹಿಡಿತಾನೆ, ಮತ್ತೊಬ್ಬ ಮಾರಾಟ ಮಾಡ್ತಾನೆ, ಮತ್ತೊಬ್ಬ ಕೊಂಡ್ಕೊಳ್ತಾನೆ, ಒಬ್ಬ ತರಕಾರಿ ಬೆಳೀತಾನೆ, ಮತ್ತೊಬ್ಬ ವ್ಯಾಪಾರ ಮಾಡ್ತಾನೆ. ಇದು ನಮ್ಮ ಬದುಕಲ್ಲೂ ಕೂಡ ಅದೇ ರೀತಿ. ನಮಗೆ ಯಾವ ದೇವಸ್ಥಾನ, ಯಾವ ಮಠ, ಯಾವ ಮಸೀದಿ, ಯಾರು ನಮಗೆ ಅನ್ನ ಹಾಕೋರಿಲ್ಲ ಅಥವಾ ನಮ್ಮ ಬದುಕು ರೂಪಿಸೋರು ಇಲ್ಲ. ನಾವು ನಮ್ಮ ನಮ್ಮ ಅಕ್ಕಪಕ್ಕದಲ್ಲಿರುವ ಅಣ್ಣ ತಮ್ಮಂದರ ಜೊತೆಗೆ ಸಾಮರಸ್ಯದಿಂದ ಬದುಕಿದರೆ ಈ ದೇಶಕ್ಕೆ, ಈ ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ ಬಹಳ ಈ ದೇಶದ ಅಭಿವೃದ್ಧಿಗೆ ದೊಡ್ಡ ಕಂಟಕ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದರಿಂದ ಜಾತಿ ವಿನಾಶ ಎಲ್ಲಿವರೆಗೂ ಸಾಧ್ಯವಿಲ್ಲವೋ ಅಲ್ಲಿವರೆಗೂ ಈ ಸಾಮರಸ್ಯವೂ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಾನು ಹಾಗೆ ನಡ್ಕೊಂಡಿದ್ದೀನಿ. ನನ್ನ ಎಲ್ಲ ಬಂಧುಗಳು ಆದಷ್ಟು ಬೇರೆ ಬೇರೆ ಜಾತಿಯವರೊಂದಿಗೆ ಸಂಬಂಧ ಮಾಡಿ, ಸ್ನೇಹ ಮಾಡಿ, ಒಟ್ಟು ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ಕಟ್ಟೋಣ, ಬೆಳೆಸೋಣ, ಬದುಕೋಣ ಅಂಥೇಳಿ ಈ ಸಂದರ್ಭದಲ್ಲಿ. ಸರ್, ಇದು 14ನೇ ತಾರೀಕಿಗೆ ನಿಮ್ಮ ಅಲ್ಲಿಗೆ ಆ ಸಮಾವೇಶಕ್ಕೆ ಬರಲಿಕ್ಕೆ ಕರೆ ಕೊಡ್ತಾ ಇದ್ದೀರಾ ಸರ್? ಖಂಡಿತವಾಗಿ, ಖಂಡಿತವಾಗಿ ಎಲ್ಲರೂ ಕೂಡ. ಈಗ ಯಾಕೆಂದರೆ ಇವರ ಬೆಂಕಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾವೀಗ ನೀರು ಹುಯ್ಯಬೇಕು, ನಾವು ಅದನ್ನು ಆರಿಸಬೇಕು. ಅದು ಎಲ್ಲರ ಕೆಲಸ ಇದೆ. ಈಗ ನಮಗೆ ಈಗ ಅವರು ಬೆಂಕಿ ಹಿಡಿದು ಭಾಳ ಸುಲಭ, ಭಾಳ ಸಣ್ಣ ಒಂದು ಕಿಡಿ ಹಚ್ಚಿಬಿಟ್ರೆ ಸಾಕು ಊರಾಳು ಮಾಡೋದಕ್ಕೆ. ಅದು ಎಲ್ಲೆಲ್ಲಿ ಹಬ್ಬುತ್ತದೆ ಬೆಂಕಿ, ಅದಕ್ಕೆ ಗಾಳಿ ಬಂದರೆ ಸಾಕು. ಅದರಿಂದ ನಾವು ಏನು ಪತ್ತೆ ಮಾಡಿ ಅಲ್ಲಲ್ಲಿ ನೀರು ಹಾಕಿ ಅದನ್ನು ತಣಿಸ್ಬೇಕಾಗಿದೆ. ಅದರಿಂದ ನಮ್ಮೆಲ್ಲರ ಕರ್ತವ್ಯ ಇದೆ. ಎಲ್ಲರೂ ಕೂಡ ಆ ಸಮಾವೇಶದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಬರಬೇಕು ಅನ್ನುವಂಥದ್ದು ನನ್ನ ಬಹಳ ಕಳಕಳಿಯ ನಾನು ವಿನಂತಿನ ಎಲ್ಲರಲ್ಲಿ ಮಾಡ್ತೀನಿ. ಸ್ನೇಹಿತರೆ, ಇವರು ಕಲ್ಕುಳಿ ವಿಠಲ ಹೆಗಡೆಯವರು ಮೇ 14ರ ಸಾಮರಸ್ಯ ಸಮಾವೇಶಕ್ಕೆ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ನೀಡಿದ್ದಾರೆ. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಸುದ್ದಿಸಾಗರ, ನನ್ನೊಂದಿಗೆ ವಿಶೇಷ ವರದಿಗಾರರಾದಂಥ ಸಂದೀಪ್ ಕುಮಾರ್ ಮತ್ತು ಮೈಲಾರಿ ಮತ್ತು ಸುರೇಶ್. ಧನ್ಯವಾದಗಳು ಸರ್.